वीक्षक जी संवाद के स्वागत नानु शिल्पा राजन इवत्तु इडी दिन वंदे सुद्दि एनु अंतंद्रे किच्च सुदीप राजकीय बरतार बीजेपी सेर्पडेगोळ्तार उत्तर एनु अंत केळिद्रे इन्नू कूड गोंदल अदे रीतियागि मुंदुवरेता इदे मध्याह्न बर्तारे सीएम बसवराज बोम्मायि अवरु ओंदु सुद्दिगोष्ठियन्न करीतारे अदरल्ली किच्च सुदीप अवरु कूड बंदिर्तारे किच्च सुदीप कूड मातादुत्तारे ನನ್ನ ಒಂದು ಬೆಂಬಲ ಏನಿದೆ ಅದು ಬಿಜೆಪಿಗಲ್ಲ ಕೇವಲ ಬಸವರಾಜ ಬೊಮ್ಮಾಯಿ ಅವರಿಗೆ ಅಂತಾರೆ ಅದಾದ ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಸೂಚಿಸಿದವರಿಗೆ ನಾನು ಪ್ರಚಾರವನ್ನ ಮಾಡ್ತೀನಿ ಅಭ್ಯರ್ಥಿಗಳ ಪರವಾಗಿ ಅಂತ ಹೇಳ್ತಾರೆ ಅಂದ್ರೆ ನಾನು ಬಿಜೆಪಿಗೆ ಸೇರಲ್ಲ ಆದ್ರೆ ನಾಯಕರ ಜೊತೆಗೆ ಇರ್ತೀನಿ ಅಂದ್ರೆ ಮುಖ್ಯಮಂತ್ರಿಗಳ ಜೊತೆಗೆ ಇರ್ತೀನಿ ನನಗೆ ಪರ್ಸನಲ್ ಆಗಿ ತುಂಬಾ ಬೆಂಬಲ ಕೊಟ್ಟಿದ್ದಾರೆ ಹಾಗಾಗಿ ಅವರಂತರ ನನ್ನ ಗಾಡ್ ಫಾದರ್ ಇದ್ದಂಗೆ ಅಂತ ಹೇಳಿ ನಾನು ವೈಯಕ್ತಿಕವಾಗೂ ಕೂಡ ತುಂಬಾ ಒಡನಾಟವನ್ನ ಇಟ್ಕೊಂಡು ಅವರು ಚಿಕ್ಕ ವಯಸ್ಸಿನಿಂದ ಸೊ ಈ ಕಾರಣಕ್ಕೆ ನಾನು ಬಸವರಾಜ ಬೊಮ್ಮಾಯಿ ಅವರನ್ನ ಬೆಂಬಲಿಸ್ತೀನಿ ಅಂತ ಹೇಳ್ತಾರೆ ಸೊ ಆದ್ರೆ ಇದು ಬಿಜೆಪಿಗೆ ಯಾವ ರೀತಿಯಾದಂತಹ ಲಾಭವನ್ನು ತಂದುಕೊಡುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ ವಾಲ್ಮೀಕಿ ಸಮುದಾಯದ ಕಿಚ್ಚ ಸುದೀಪ್ ಅವ್ರನ್ನ ಬಿಜೆಪಿಗೆ ಅಥವಾ ಬಿಜೆಪಿ ಪ್ರಚಾರಕ್ಕೆ ಬಳಸ್ಕೊಳ್ಳೋದ್ರ ಹಿಂದೆ ಕೂಡ ಒಂದು ಮತ ಬ್ಯಾಂಕ್ ಇದೆ ಆಯ್ತಾ ವೋಟಿಂಗ್ ಲೆಕ್ಕಾಚಾರಗಳಿದೆ ಅನೇಕ ವಿಚಾರಗಳಿದೆ ಇದೆಲ್ಲವನ್ನೂ ಕೂಡ ಮಾತಾಡ್ತಾ ಹೋಗೋಣ ಇದೇ ಈ ಹೊತ್ತಿನ ವಿಶೇಷ ಸೆಲೆಬ್ರಿಟಿ ಪಾಲಿಟಿಕ್ಸ್ ವರ್ಕೌಟ್ ಆಗುತ್ತಾ ಲೆಕ್ಕಾಚಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಸುದೀಪ್ ಅವರು ಮಾತನಾಡಿದ್ದಾರೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಏನು ಹೇಳಿದ್ದಾರೆ ಮೊದಲನೇದಾಗಿ ಕೇಳ್ಕೊಂಡು ಬರೋಣ ನಂತರ ಚರ್ಚೆ ಆರಂಭ ಆಗುತ್ತೆ ಮೋಸ್ಟ್ ಲವಬಲ್ ಒಂದು ಒಳ್ಳೆಯ ಪ್ರೀತಿಯಾದಂತ ವ್ಯಕ್ತಿಗೆ ಸೊ ಇವತ್ತು ನನ್ನ ನಿಲುವು ಅಂತ ಏನಿಲ್ಲ ನಾನು ಆಕ್ಚುಲಿ ಅವರಿಗೆ ಹೇಳಕ್ ಬಂದೆ ನಮ್ಮವ ನಾನು ನಿಮ್ಮ ಬರ ನಿಂತ್ಕೋತೀನಿ ಅಂತ ಹೇಳಕ್ ಬಂದೆ ಸೊ ಇಷ್ಟು ಕ್ಯಾಮ್ರಾಗಳ ಮುಂದೆ ಹೇಳ್ತೀನಿ ಅಂತ ಗೊತ್ತಿರಲಿಲ್ಲ ಬಟ್ ಆಲ್ ಸೆಡ್ ಅಂಡ್ ಡನ್ ನಾವು ಬೆಳೆದು ಬಂದ ಹಾದಿಗಳಲ್ಲಿ ಅಫ್ಕೋರ್ಸ್ ಗಾಡ್ ಫಾದರ್ ಪ್ರತಿಯೊಂದು ವಿಚಾರದಲ್ಲೂ ಇರ್ತಾರೆ ಆದರೆ ನಮಗೆ ಚಿತ್ರರಂಗ ಎಂಟ್ರಿ ಕೊಟ್ಟಾಗ ನನಗೆ ಗಾಡ್ ಫಾದರ್ ಯಾರು ಇರಲಿಲ್ಲ ಗಾಡ್ ಅಂಡ್ ಫಾದರ್ ಸಪರೇಟ್ ಆಗಿದ್ದರು ಆ್ಯಂಡ್ ಆ ಟೈಮಲ್ಲಿ ಕೆಲವು ವ್ಯಕ್ತಿಗಳು ನಾನು ಅದನ್ನು ಹೇಳಿದಾಗ ರಿಪೀಟ್ ಅನಿಸ್ಬೋದು ಸಮ್ ಪೀಪಲ್ ತುಂಬ ಪ್ರೀತಿಯಿಂದ ನನಗೋಸ್ಕರ ನಿಂತಿದ್ದಾರೆ ಆ ಟೈಮಲ್ಲಿ ಆಕ್ಚುಲಿ ಮಾಮ ಅವಾಗ ಎಂಟ್ರಿ ಕೊಡ್ತಾ ಇದ್ರು ರಾಜಕೀಯಕ್ಕೆ ಅಲ್ವಾ ಸೊ ಆ ಟೈಮಿಂದ ನನಗೆ ಅವರ ಪರಿಚಯ ಟುಡೇ ಅದರಲ್ಲಿ ಎಲ್ಲವನ್ನು ಕೂಡ ಹೇಳ್ತಾರೆ ಇದೊಂದು ದೊಡ್ಡ ಶಕ್ತಿ ನಮಗೆ ಬಂದಂಗಾಗಿದೆ ಸುದೀಪ್ ಅವರು ನಮ್ಮ ಜೊತೆಗೆ ಸೇರಿರುವಂತಹದ್ದು ನಮ್ಮ ಪಕ್ಷಕ್ಕೆ ನಮ್ಮ ಪ್ರಚಾರಕ್ಕೆ ಬಹಳ ದೊಡ್ಡ ಶಕ್ತಿ ಬಂದಂಗಾಗಿದೆ ಅದನ್ನು ನಾನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ ಮತ್ತು ನಾನು ಅವರ ತಂದೆಯವರಿಗೆ ಮತ್ತು ಅವರ ತಾಯಿಯವರಿಗೂ ಕೂಡ ನಮ್ಮ ಸಂಜೀವಣ್ಣ ಮತ್ತು ಸರೋಜಕ್ಕ ಅವರಿಗೂ ಕೂಡ ನಾನು ಕೃತಜ್ಞತೆ ಆಗಿದ್ದೇನೆ ಧನ್ಯವಾದಗಳನ್ನು ಹೇಳ್ತೇನೆ ಅವರೆಲ್ಲ ನಮ್ಮ ಕುಟುಂಬದ ಸದಸ್ಯರು ಈ ಒಂದು ನಿಲುವನ್ನು ತಗೊಳ್ಳೋದಕ್ಕೆ ಅವರು ಎಷ್ಟು ಚಿಂತನೆಯನ್ನು ಮಾಡಿರ್ಬೋದು ಅನ್ನೋದನ್ನು ಕೂಡ ನಾವು ಗಮನಿಸ್ತೇವೆ ಹೀಗಾಗಿ ಅವರ ಸಮಯ ಮತ್ತು ಅವರ ಗೌರವ ಎರಡನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ನಮ್ಮ ಪ್ರಚಾರವನ್ನು ನಾವು ಮಾಡ್ತೇವೆ ಸುದೀಪ್ ಅವರು ಪ್ರಚಾರ ಮಾಡಕ್ಕೆ ಬಂದಿದ್ದಾರೆ ಅಂದ ತಕ್ಷಣವೇ ಇಡೀ ಕರ್ನಾಟಕದಲ್ಲಿ ವಿದ್ಯುತ್ ಸಂಚಲನ ಆಗಿದೆ ವಿಶೇಷವಾಗಿ ಎಲ್ಲ ಭಾಗದಲ್ಲಿ ಯುವಕರು ಬಹಳ ದೊಡ್ಡ ಪ್ರಮಾಣದ ಬೆಂಬಲವನ್ನು ಸುದೀಪ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅವರ ಈ ಒಂದು ನಿರ್ಣಯ ನನ್ನ ಮೇಲಿನ ಪ್ರೀತಿ ವಿಶ್ವಾಸದಿಂದ ನಮಗೆ ಸಂಪೂರ್ಣವಾದಂತಹ ಬೆಂಬಲ ಕೊಡುವಂತಹ ಅವರ ನಿರ್ಣಯವನ್ನು ನಾನು ಸ್ವಾಗತ ಮಾಡ್ತೇನೆ ಮತ್ತು ಅವರು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ ನನ್ನ ಜೊತೆಗೆ ಅತಿಥಿಗಳಿದ್ದಾರೆ ಮೊದಲನೇದಾಗಿ ಪದ್ಮಪ್ರಸಾದ್ ಜೈನ್ ಇದ್ದಾರೆ ಕಾಂಗ್ರೆಸ್ ವಕ್ತಾರರು ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇನ್ನು ಜೆಡಿಎಸ್ ವಕ್ತಾರರಾದಂತಹ ವೀರಣ್ಣ ಅವರು ಇದ್ದಾರೆ ನಮಸ್ಕಾರ ವೀರಣ್ಣ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಪದ್ಮಪ್ರಸಾದ್ ಜೈನ್ ಅವರೇ ಮೊದಲನೇದಾಗಿ ಸ್ಟಾರ್ ಕ್ಯಾಂಪೇನಿಂಗ್ ಅನ್ನೋದು ಯಾವುದೇ ರಾಜಕೀಯ ಪಕ್ಷಗಳಿಗೇನು ಹೊಸದೇನಲ್ಲ ರಾಷ್ಟ್ರೀಯ ಪಕ್ಷಗಳು ಕೇವಲ ರಾಜ್ಯ ಮಟ್ಟದಲ್ಲ ದೇಶದ ಮಟ್ಟದಲ್ಲೂ ಕೂಡ ಸೆಲೆಬ್ರಿಟಿಗಳನ್ನು ಕರ್ಕೊಂಡು ಬಂದು ಒಂದಷ್ಟು ಕ್ಷೇತ್ರಗಳಿಗೆ ನಿಲ್ಲಿಸೋದಾಗಿರ್ಬೋದು ಅವರನ್ನು ಅಭ್ಯರ್ಥಿಗಳ ಪರವಾಗಿ ಪ್ರಚಾರಕ್ಕೆ ಕರ್ಕೊಂಡು ಬರೋದಾಗಿರ್ಬೋದು ಆದರೆ ಇವತ್ತು ನಡೆದಂತಹ ಬೆಳವಣಿಗೆಯ ಪ್ರಕಾರ ಇದು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆನೂ ಆಗಲಿಲ್ಲ ಸುದೀಪ್ ಅವರು ಆದರೆ ಬಾಹ್ಯವಾಗಿ ಒಂದಷ್ಟು ಬೆಂಬಲ ಅಂತಾರಲ್ಲ ಹಾಗೆ ನಾನು ಬಸವರಾಜ ಬೊಮ್ಮಾಯಿ ಅವ್ರನ್ನ ಚಿಕ್ಕಂದಿನಿಂದ ನೋಡ್ಕೊಂಡು ಬಂದಿದ್ದೀನಿ ಅಂದರೆ ಅವರ ತಂದೆಯ ಸ್ನೇಹಿತರು ಸೊ ಹಾಗಾಗಿ ಅವರಿಗೆ ನನ್ನ ಬೆಂಬಲ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡ್ತಾರೆ ಈ ಹಿಂದೆ ಕೂಡ ಸುದೀಪ್ ಅವರ ಮನೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಭೇಟಿ ಕೊಟ್ಟಾಗ ಕಾಂಗ್ರೆಸ್ಗೂ ಸೇರ್ಪಡೆಗೊಳ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿಬಂದಿತ್ತು ಒಟ್ಟಿನಲ್ಲಿ ರಾಜಕೀಯಕ್ಕೆ ಬರ್ತಾರೆ ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ತಾರೆ ತದಾದ್ಮೇಲೆ ಬಿಜೆಪಿಗೆ ಸೇರ್ಪಡೆಗೊಳ್ತಾರೆ ಸೊ ಇವತ್ತೊಂದಷ್ಟು ಸ್ಪಷ್ಟನೆ ಕೊಟ್ಟರು ನಾನು ಬೆಂಬಲ ಅಂತ ಕೊಟ್ಟರೆ ಅಥವಾ ಪ್ರಚಾರಕ್ಕೆ ಅಂತ ಹೋದರೆ ಅದು ಬೊಮ್ಮಾಯಿ ಅವರ ಪರವಾಗಿ ಅಂತ ಏನು ಹೇಳ್ತೀರಿ ಇದಕ್ಕೆ ಸಂಬಂಧಪಟ್ಟಂತೆ
ಪ್ರಥಮ ಅವರು ನಟ ಅವರಿಗೆ ಸ್ವಾತಂತ್ರ್ಯ ಇದೆ ಯಾವುದೇ ಪಕ್ಷಕ್ಕೆ ಬೆಂಬಲ ಮಾಡುವಂಥದ್ದು ಆದರೆ ಇವತ್ತು ಅವರು ಪಕ್ಷಕ್ಕೆ ಬೆಂಬಲ ಅಂತ ಹೇಳಲಿಲ್ಲ ಅವರ ಮಾತಿನಲ್ಲೇ ದ್ವಂದ್ವ ಕಾಣ್ತಾ ಇದೆ ಕೆಲವೊಂದು ರೀತಿಯಲ್ಲಿ ಬಸವರಾಜ ಬೊಮ್ಮಾಯಿಯವರು ನನ್ನ ಮಾಮ ಅವರಿಗೆ ವೈಯಕ್ತಿಕ ಬೆಂಬಲ ಅಂತ ಹೇಳ್ತಾರೆ ಇವರಿಗೆ ವೈಯಕ್ತಿಕ ಬೆಂಬಲ ಆಗಿದ್ರೆ ಅವರ ಚುನಾವಣೆಗೆ ಮಾತ್ರ ಪ್ರಚಾರಕ್ಕೆ ಹೋಗ್ಬೋದಿತ್ತು ಇಲ್ಲಿ ಬಿಜೆಪಿ ಪಕ್ಷ ಏನಿದೆ ಚುನಾವಣೆಗೆ ಹೋಗುವಂಥದ್ದು ಯಾವುದೇ ಆಡಳಿತ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ತಾನು ಚುನಾವಣೆಗೆ ಹೋಗುವ ಸಂದರ್ಭದಲ್ಲಿ ತನ್ನ ಆಡಳಿತ ಏನು ಭ್ರಷ್ಟತೆ ಇಲ್ಲದ ಆಡಳಿತವನ್ನು ಏನು ಕೊಟ್ಟಿದ್ದೇವೆ ನಾವು ಅಥವಾ ಸರ್ಕಾರದ ಕಾರ್ಯಕ್ರಮಗಳು ಏನಿದೆ ಅದನ್ನು ಇಟ್ಕೊಂಡು ಪ್ರಚಾರಕ್ಕೆ ಹೋಗಬೇಕಿತ್ತು ಆದರೆ ಇವತ್ತು ದುರಂತ ಏನಾಗಿದೆ ಅಂದರೆ ಇವರು ಈ ರೀತಿ ಸೆಲೆಬ್ರಿಟಿಗಳನ್ನು ಅಥವಾ ನಟರನ್ನು ತಂದು ಪ್ರಚಾರಕ್ಕೆ ಬಿಜೆಪಿಗೆ ಬಳಸ್ಕೊಳ್ತಾರೆ ಅಂದರೆ ಇವರಿಗೆ ರಾಜಕೀಯ ದಿವಾಳಿತನ ಆಗಿದೆ ಇವರಿಗೆ ಸರ್ಕಾರದ ಕಾರ್ಯಕ್ರಮಗಳು ಇಲ್ಲ ಅಥವಾ ಮುಖ ಇಲ್ಲ ಅಂತ ಹೇಳ್ಬೋದು ಬಿಜೆಪಿ ಸರ್ಕಾರಕ್ಕೆ ಅಥವಾ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ತನ್ನ ಸಾಧನಗಳನ್ನು ಹೇಳಿಕೊಂಡು ಮತ ಕೇಳಲಿಕ್ಕೆ ಮುಖ ಇಲ್ಲ ಅದಕ್ಕೋಸ್ಕರ ಈ ಥರ ಚಿತ್ರನಟರನ್ನು ಕರ್ಕೊಂಬಂದು ಪ್ರಚಾರಕ್ಕೆ ಬಳಸ್ಕೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ ಅದು ಒತ್ತಾಯಕ್ಕೆ ಕರ್ಕೊಂಬಂದು ಕೂರಿಸಿದ ಹಾಗಿದೆ ಎಲ್ಲ ಪ್ರಶ್ನೆ ಕೇಳ್ತಿರುವಾಗ ತಾವು ಪತ್ರಕರ್ತರು ಕೇಳಿದ್ದೀರಿ ನೀವು ಬಿಜೆಪಿಗೆ ಸೇರ್ಪಡೆ ಆಗ್ತೀರಾ ಸೇರ್ಪಡೆ ಆಗಿದೆ ಎರಡೆರಡು ಸಲ ಕೇಳುವಾಗಲೂ ಇಲ್ಲ ಇಲ್ಲ ನಾನು ಸೇರ್ಪಡೆ ಆಗಿಲ್ಲ ಕೇವಲ ಒಂದು ವೈಯಕ್ತಿಕ ಬೆಂಬಲ ಅದು ಕೇವಲ ಬಸವರಾಜ ಬೊಮ್ಮಾಯಿಯವರಿಗೆ ಮಾತ್ರ ಅಂತ ಹೇಳ್ತಿದ್ದಾರೆ ಆ ಕಡೆ ಪಕ್ಕದಲ್ಲಿ ಕೂತಂಥ ಸುಧಾಕರ್ ಇರ್ಬೋದು ಅಶೋಕ್ ಅವರು ಇರ್ಬೋದು ಅವರು ಒಂದು ರೀತಿಯಲ್ಲಿ ಒತ್ತಡ ಹೇಳ್ತಾ ಇದ್ರು ಇಲ್ಲ ನಮಗೆ ಸರ್ಕಾರಕ್ಕೆ ಅಂತೇಳಿ ನಮಗೆಲ್ಲರಿಗೂ ಹೇಳಿ ಅಂತ ಆದರೆ ಅದನ್ನು ಸ್ಪಷ್ಟವಾಗಿ ಕಿಚ್ಚ ಸುದೀಪ್ ಅವರು ಅದನ್ನು ನಿರಾಕರಿಸಿದ್ದಾರೆ ಇದು ಏನನ್ನು ಪಕ್ಕದ ಆಂಧ್ರ ನೀವು ನೋಡ್ಬೋದು ತಮಿಳ್ನಾಡು ಇರ್ಬೋದು ಇಲ್ಲೆಲ್ಲ ಈ ಚಿತ್ರನಟರ ಪ್ರಚಾರ ಹೆಚ್ಚಿನ ಇದರ ಸಂಖ್ಯೆಯಲ್ಲಿ ನಾವು ಕಾಣ್ಬೋದು ಆದರೆ ಕರ್ನಾಟಕದಲ್ಲಿ ಆ ಸಂಸ್ಕೃತಿ ಇಲ್ಲ ಇಲ್ಲಿ ಅವರು ಸೀಮಿತವಾಗಿ ಕೆಲವರು ಅವರಿಗೆ ಒಂದು ಸಂಬಂಧಿಕರಾಗಿದ್ದರೆ ಅಥವಾ ಸ್ನೇಹಿತರಾಗಿದ್ದರೆ ಅವ ಇದಕ್ಕೊಂದು ಪ್ರಚಾರಕ್ಕೆ ಹೋಗ್ತಾ ಇದ್ದದ್ದು ಇದೆ ನಾವು ಇಲ್ಲಿ ಗಮನಿಸಬೇಕಾದದ್ದು ನಮ್ಮ ಕರ್ನಾಟಕದ ಮೇರು ನಟ ಅಣ್ಣವರು ಡಾಕ್ಟರ್